ಗರಿಷ್ಠ ಮಟ್ಟದ ಮತದಾರರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಇಂದ ಯಾರೇ ಸ್ಪರ್ಧಿಸಿದ್ರು ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಕುಂದಾಪುರದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಇವರು ಬಿಜೆಪಿ 13 ರಲ್ಲಿ 12 ಶಾಸಕರನ್ನ ಹೊಂದಿದೆ ಇಬ್ಬರು ಎಂಪಿಗಳಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಬಳಿಕ ಪೇಜಾವರ ಶ್ರೀಗಳ ಕುರಿತಾಗಿ ಹಂಸಲೇಖ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಹಂಸಲೇಖ ಅವರ ಮಾತು ಖಂಡನೀಯ ಎಂದಿದ್ದಾರೆ ಈ ಜಿಲ್ಲೆಯಲ್ಲಿ 13 ರಲ್ಲಿ 12 ಶಾಸಕರು ಇದ್ದಾರೆ ಈ ಇಬ್ಬರು ಎಂಪಿಗಳನ್ನ ಹೊಂದಿದೆ ಎಲ್ಲ ಸ್ಥಳೀಯರತ ನಂಬಿಕೆ ಗರಿಷ್ಠ ಪ್ರಮಾಣ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರಾಗಿದ್ದಾರೆ ಹಾಗಾಗಿ ಯಾರು ನಿಂತರೂ ಕೂಡ ನಮ್ಮ ಗೆದ್ದೇ ಗೆಲ್ತವೆ ಅದನ್ನು ಅನುಮಾನ ಬಹುತೇಕ ಇಂಥ ನಿರ್ಧಾರಗಳನ್ನು ಪಾರ್ಟಿ ತೆಗೆದುಕೊಳ್ಳುತ್ತೆ ಎರಡು ಅಭ್ಯರ್ಥಿ ಒಂದು ಅಭ್ಯರ್ಥಿ ಅಂತ ಪಾರ್ಟಿ ತೆಗೆದುಕೊಳ್ಳುತ್ತೆ ಪಾರ್ಟಿಯ ಅಭ್ಯರ್ಥಿ ನಿರ್ಧಾರ ತೆಗೆದುಕೊಳ್ಳುತ್ತೆ ನಾವು ಭದ್ರವಾಗಿ ಕಸಮ ಸ್ವಾಭಾವಿಕವಾಗಿ ಹಂಸಲೇಖ ಒಬ್ಬ ಕಲಾವಿದ ಹಾಡುಗಾರ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಯಾರಾದರೂ ಸಾಧು ಸಂತರ ಹೆಸರಲ್ಲಿ ಬಂದು ಅಸ್ಪೃಶ್ಯತೆ ಗೇರಿಯಲ್ಲಿ ಕರ್ನಾಟಕ ಮಾಡಿ ಅವರಿಗೆ ಕೈಮುಟ್ಟಿ ಅವರಿಗೆ ಪ್ರಸಾದವನ್ನು ಕೊಟ್ಟು ಹಿಂದೂ ಧರ್ಮ ಒಂದು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟು ಅಸ್ಪೃಶ್ಯತೆಯನ್ನು ಸಾಮಾಜಿಕ ನ್ಯಾಯಕ್ಕೆ ಒತ್ತಿ ಹೇಳಿದಂಥ ಯಾರಾದರೂ ಅತಿ ಶ್ರೇಷ್ಠ ಅಂದರೆ ಅದು ಹಿರಿಯ ಪೇಜಾವರ ಶ್ರೀಗಳು ಜನಜನಿಸ್ತಾರೆ ಅವರ ಬಗ್ಗೆ ಹಂಸಲೇಖರವರು ಮಧುವಾಗಿ ಮಾತಾಡಿದ್ದು ಅವರ ಭಕ್ತಾದಿಗಳು ಮಾತ್ರ ಅಲ್ಲ ಇಡೀ ದೇಶಕ್ಕೆ ಅತ್ಯಂತ ನೋವಾಗಿರುವಂಥ ಒಂದು ಘಟನೆ ಅವರೇನು ಕ್ಷಮೆ ಕೇಳಿದ್ದಾರೆ ಏನಾಗಿದೆ ನನಗೆ ಗೊತ್ತಿಲ್ಲ ಆದರೆ ಹಂಸಲೇಖರವರು ಇಂಥ ಮಾತುಗಳು ಖಂಡಿತ ಖಂಡನೀಯ ಅಂತ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ